ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಕ್ಚುಲಿ ನಿನ್ನೆ ಒಂದು ವ್ಲಾಗ್ ನ ಹಾಕಿರ್ಲಿಲ್ಲ, ಬಿಕಾಸ್ ಸ್ವಲ್ಪ ಬ್ಯುಸಿ ಇದೆ. ಸೊ ಹಂಗಾಗಿ ಹಾಕಕ್ ಆಗಿರ್ಲಿಲ್ಲ. ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ತುಂಬಾ ಜನ ನನಗೆ ಕಮೆಂಟ್ಸ್ ಹಾಕಿದ್ರಿ. ತುಂಬಾ ಡೇಸ್ ಇಂದ ನನಗೆ ಕೆಲವೊಂದು ಕ್ವಶನ್ಸ್ಗಳಿಗೆ ಕಮೆಂಟ್ಗಳಿಗೆ ಆನ್ಸರ್ಸ್ ಕೊಡಕ್ ಆಗ್ತಿರ್ಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದೆ, ಸೊ ಜಾತ್ರೆ ಎಲ್ಲ ಇತ್ತಲ್ಲ, ಸೊ ಹಂಗಾಗಿ ಸೊ ನಾಯ್ಸ್ ಎಲ್ಲ ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ಏರ್ ಬ್ರಷ್ ಮಾಡ್ಕೊಂಡಿದ್ದೀನಿ, ಸೊ ಇನ್ನು ಡ್ರೈ ಮಾಡ್ಕೊಂಡಿಲ್ಲ. ಇವಾಗ ಇನ್ನೇನು ನಾರ್ಮಲ್ ಆಗಿ ತುಂಬಾ ಬಿಸಿಲಿದೆ ಅಲ್ವಾ, ಸೊ ಹಂಗಾಗಿ ಔಟ್ ಸೈಡ್ ಹೋಗಿ ಹೇರ್ ಡ್ರೈ ಮಾಡ್ಕೊಂಡ್ ಬರ್ಬೇಕು. ಅಂಡ್ ಇವತ್ತಿನ ಒಂದು ವ್ಲಾಗ್ ಯಾವ ವಿಷಯದಕ್ಕೆ ಅಂತಂದ್ರೆ, ಕೆಲವೊಬ್ರು ಕಮೆಂಟ್ಸ್ ಹಾಕಿದ್ದಾರೆ ನಂಗೆ, ಕೆಲವೊಂದು ಕ್ವಶನ್ಸ್ ಕೇಳಿದ್ರು, ಸೊ ಅದಕ್ಕೆ ಕಮೆಂಟ್ಗಳ ಉತ್ತರ ಕೊಡೋದ್ಕಿಂತ ಒಂದು ವ್ಲಾಗ್ ಹಾಕೋಣ ಅಂತ ಅನ್ಕೊಂಡು. ಅಂಡ್ ಫಸ್ಟ್ನೇದಾಗಿ ಬಂದ್ಬಿಟ್ಟು ನಂಗೆ ಅರುಣನ್ ಅವರು ಕೇಳಿದ್ರು, ಸೊ ನಂಗೆ ತುಂಬಾ ಪಿಂಪಲ್ಸ್ ಆಗ್ತಾ ಇದೆ. ಅಂಡ್ ಹೋಮ್ ರೆಮಿಡೀಸ್ಗಳನ್ನ ಟ್ರೈ ಮಾಡಿದ್ರೆ ಸ್ವಲ್ಪ ಅಷ್ಟು ಕ್ಯೂರ್ ಆಗ್ತಾ ಇಲ್ಲ ಯಾಕೋ, ಸೊ ಅದಕ್ಕೆ ನಂಗೆ ಒಂದು ಫೇಸ್ ವಾಶ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೆ ಅವ್ರಿಗೋಸ್ಕರ ಅಂಡ್ ಇನ್ನು ಕೆಲವೊಂದು ಕ್ವಶನ್ಸ್ಗಳಿದೆ, ಅವ್ರಿಗೂ ಸಹ ಇವತ್ತು ಆನ್ಸರ್ಸ್ ಮಾಡಬೇಕು ಅಂತ ಅನ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ನಾನ ಎಲ್ಲ ಆಗಿ ಪೂಜೆ ಆಯಿತು, ಪಾಪ ಮಲಗಿದ್ದ, ಸೊ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಟೈಮ್ ಸಿಕ್ಕಾಗ ಮಾಡ್ಕೊಳ್ಬೇಕಲ್ವ. ಸೊ ಹಂಗಾಗಿ ಸೊ ಅವ್ರಿಗೆ ಮೇಯ್ನ್ ಆಗಿ ನಾನು ಕೆಲವೊಂದು ಫೇಸ್ ವಾಶ್ಗಳನ್ನ ನಾನು ಸರ್ಚ್ ಮಾಡಿ ನೋಡಿದ್ದೀನಿ, ಅಂಡ್ ರಿಸಲ್ಟ್ ಕೂಡ ತಿಳ್ಕೊಂಡಿದ್ದೀನಿ. ಸೊ ಹೋಪ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ನೀವು ತುಂಬಾ ಆಕ್ನಿ ಪಿಂಪಲ್ಸ್ ಇರೋವಂಥವ್ರು, ಸೆನ್ಸಿಟಿವ್ ಸ್ಕಿನ್ ಇರೋ ಅಂತವ್ರು, ಆ ತರ ಇರೋರು, ನೀವು ಯಾವ್ದೇ ಒಂದು ಫೇಸ್ ವಾಶ್ ತಗೊಳ್ಳಿ, ಅದ್ರ ಮೇಲೆ ನಾನ್ ಕಮೆಡೋಜೆನಿಕ್ ಅನ್ನೋದು ಒಂದು ಲೇಬಲ್ ಇರಬೇಕು. ಸೊ ಆ ತರದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಒಂದು ಗುಡ್ ರಿಸಲ್ಟ್ಸ್ ಕೊಡುತ್ತೆ, ಯಾವ್ದೇ ರೀತಿ ಕ್ಲೆನ್ಸರ್ಸ್ ಆಗ್ಲಿ ಫೇಸ್ ವಾಶ್ ಆಗ್ಲಿ ಎಲ್ಲ ಯೂಸ್ ಮಾಡಿದ್ರೆ. ಸೊ ನೀವು ಗಾರ್ನಿಯರ್ ಮೆನ್ ಅವ್ರದ್ದು ಆಕ್ನಿ ಒಂದು ಫೇಸ್ ವಾಶ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತ. ಸೊ ಅದು ತುಂಬಾ ಚೆನ್ನಾಗಿದೆ, ಎಲ್ಲಾ ಸ್ಕಿನ್ ಟೈಪು ಮ್ಯಾಚ್ ಆಗುತ್ತೆ, ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ತುಂಬಾನೇ ತುಂಬಾ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ. ನಾನ್ ಪರ್ಸನಲಿ ಅದನ್ನ ಯೂಸ್ ಮಾಡ್ತಾ ಇರೋದು, ನನ್ನ ಸ್ಕಿನ್ ಇವಾಗ ಸ್ವಲ್ಪ ಚೆನ್ನಾಗಿದೆ. ಅದನ್ನ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಅಂಡ್ ತುಂಬಾ ಒಂಥರ ಫೋಮ್ ಫ್ರೀ, ಸೋಪ್ ಫ್ರೀ ಇದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅದನ್ನ ನೀವು ಟ್ರೈ ಮಾಡ್ಬೋದು. ವಾವ್ದು ಸ್ಕಿನ್ ಕೇರ್ ಅವ್ರದ್ದು ಚೆನ್ನಾಗಿದೆ. ನೆಕ್ಸ್ಟ್ ಹಿಮಾಲಯ, ಅದನ್ನು ಸಹ ತುಂಬಾ ಚೆನ್ನಾಗಿದೆ. ಅಂಡ್ ನೀವು ಅದ್ರ ಜೊತೆಗೆ ನೀವು ನಿಮ್ಮ ಪಿಂಪಲ್ಸ್ ಗಳೇನಿದೆ ಅದಕ್ಕೆ ಡೈಲಿ ನೀವು ಆಲೋವೆರಾ ಜೆಲ್ ನ ನ್ಯಾಚುರಲ್ ಆಗಿ ಸಿಗುತ್ತಲ್ಲ, ಅದನ್ನ ಅಪ್ಲೈ ಮಾಡ್ಕೊಂಡು ಬರ್ಬೋದು. ಅಂಡ್ ನೀಮ್ ಅಂತ ಏನ್ ಹೇಳ್ತೀವಿ, ಬೇವಿನ ಎಲೆಗಳನ್ನ ನೀಟಾಗಿ ನೀವು ಬೇಕಾದ್ರೆ ಹಸಿರು ಹಸಿರಾಗಿರುತ್ತಲ್ವಾ, ಸೊ ಅದನ್ನೇ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ನೀವೊಂದು ಫೇಸ್ ಪ್ಯಾಕ್ ತರ ರೆಡಿ ಮಾಡ್ಕೊಳ್ಬಹುದು. ಅಥವಾ ಇಲ್ಲ ಅಂದ್ರೆ ಆ ಒಂದು ನೀಮ್ ಲೀವ್ಸ್ ಗಳು ಏನ್ ಸಿಗುತ್ತೆ ಅದನ್ನ ಡ್ರೈ ಮಾಡ್ಕೊಂಡು ಅದನ್ನ ನೀಟಾಗಿ ಪೌಡರ್ ಮಾಡ್ಕೊಂಡು ಅದಕ್ಕೆ ನೀವು ಬೇಕಾದ್ರೆ ಹನಿ ಅಥವಾ ರೋಸ್ ವಾಟರ್ ಆ ತರದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಫೇಸ್ ಪ್ಯಾಕ್ ತರ ಮಾಡ್ಕೊಂಡು ಯೂಸ್ ಮಾಡ್ಬಹುದು. ನೀಮ್ ಮತ್ತೆ ಮಿಂಟ್ ಲೀವ್ಸ್ ಗಳು, ತುಳಸಿ ಲೀವ್ಸ್ ಎಲ್ಲ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ, ಪಿಂಪಲ್ಸ್ ಗಳನ್ನ ಹೋಗಿಸ್ಕೊಳ್ಬಹುದು ಅಂತ ಹೇಳ್ತೀನಿ. ಅಂಡ್ ನೀವು ಈ ರೀತಿ ಫೇಸ್ ವಾಶ್ ಗಳನ್ನ ಯೂಸ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ನಾನು ಸಹ ನಂಗೆ ಪಿಂಪಲ್ಸ್ ಆಗಿದ್ದಾಗ ನಾನು ಯೂಸ್ ಮಾಡಿದೀನಿ ಡರ್ಮಾಂಡಿಯೂದು ಒಂದು ಆಂಕ್ನಿ ಸೋಪ್, ಅಥವಾ ಇನ್ನೊಂದು ಆಲೋವೆರಾ ವಿತ್ ಇರೋದೊಂದು ಸೋಪ್ ಸಿಗುತ್ತೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಡರ್ಮಾಂಡಿಯೋ ಅದನ್ನ ಯೂಸ್ ಮಾಡ್ಬೋದು, ನಿಮ್ಗೆ 100% ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ನೀವು ಆ ಒಂದು ಸೋಪ್ ನ ಯೂಸ್ ಮಾಡಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟು ಬಂದ್ಬಿಟ್ಟು ಕಲಾಕೇರ್ನ ಅವರು ನನ್ಗೆ ಕೇಳಿದ್ರು, ನನ್ಗೆ ಇತ್ತೀಚೆಗೆ ತುಂಬಾ ಮುಕ್ತಲಿ ಮಚ್ಚೆ ತರ ಡಾಗ್ ಸ್ಪಾಟ್ಸ್ ಆಗ್ತಿದೆ ಅಂತ, ಅದು ಯಾವ ರೀಸನ್ ಆಗುತ್ತೆ ಅಂತಂದ್ರೆ ನನಗೂ ಆಗಿದೆ, ಬಟ್ ಅದು ವಿಸಿಬಲ್ ಆಗಲ್ಲ ನೋಡಿ, ಇಲ್ಲೆಲ್ಲ ಇದೆ. ಅಂಡ್ ಅದು ಏನು ಮಾಡಕ್ಕಾಗಲ್ಲ, ನಾವು ಯಾವ ಟೈಮಲ್ಲಿ ಅದನ್ನ ಕೇರ್ ಮಾಡ್ಬೇಕು ನಮ್ಮ ಸ್ಕಿನ್ ಆ ಟೈಮಲ್ಲಿ ನಾವು ಕೇರ್ ಮಾಡಿರ್ಲಿಲ್ಲ ಅಂದ್ರೆ ಆ ತರ ನಮ್ಗೆ ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಏಜ್ ಆಗ್ತಾ ಆಗ್ತಾ. ಸೊ ಒಂದು ನೀವು ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ನ ಮಿಸ್ ಮಾಡ್ಲೇಬೇಡಿ, ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ. ನಮ್ಮ ಸ್ಕಿನ್ ತುಂಬಾ ಅಂದ್ರೆ ಸೆನ್ಸಿಟಿವ್ ಇರುತ್ತೆ, ಅಂಡ್ ಯುವಿ ರೇಡಿಯೇಷನ್ ನಮ್ಮ ಸ್ಕಿನ್ ಮೇಲೆ ಆ ರೇಸ್ಗಳು ಬಿದ್ದಾಗ ನಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗೋ ತರದ್ ಇರುತ್ತೆ. ಸೊ ಯುವಿ ರೇಡಿಯೇಷನ್ ಗೆ ನಾವು ಸನ್ ಎಕ್ಸ್ಪೋಷರ್ ಮಾಡಿದಾಗ ನಮ್ಮ ಸ್ಕಿನ್ ಒಂದು ಫೇಸ್ ನ ಅವಾಗ ಅದು ಬ್ಲಾಕ್ ಸ್ಪಾಟ್ಸ್ ತರ ಆಗಿ ಅದು ಮಚ್ಚೆಗಳ ತರ ಆಗುತ್ತೆ. ಅಂಡ್ ನೀವು ಇದಕ್ಕೆ ಬೇಕಾದ್ರೆ ಟೊಮ್ಯಾಟೊ ಜ್ಯೂಸ್ ನ ಅವಾಗ ಅವಾಗ ಅಪ್ಲೈ ಮಾಡ್ತಿರ್ಬೋದು. ಅಂಡ್ ಒಳ್ಳೊಳ್ಳೆ ವೆಜಿಟೇಬಲ್ಸ್ ತಿನ್ನಿ, ಗ್ರೀನ್ ವೆಜಿಟೇಬಲ್ಸ್ ನ. ಅಂಡ್ ಆದಷ್ಟು ನಿಮ್ಮ ಒಂದು ಹೆಲ್ತಿ ಲೈಫ್ ಸ್ಟೈಲ್ ನ ಮೈಂಟೈನ್ ಮಾಡಿ, ಚೆನ್ನಾಗಿ ನೀರ್ ಕುಡಿಯಿ. ಅಂಡ್ ನೀವು ಒಂದು ಹೊರಗಡೆ ಹೋಗುವಾಗ ಹ್ಯಾಟ್ಸ್ ಯೂಸ್ ಮಾಡೋ ತರದ್ದು ಅಥವಾ ಏನಾದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರೋದನ್ನ ಮಾಡ್ಲೇಬೇಕು. ಸನ್ಸ್ಕ್ರೀನ್ ಮಿಸ್ ಮಾಡಿದ್ರೆ ನಮ್ಮ ಸ್ಕಿನ್ ನಿಜವಾಗ್ಲೂ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಆದಷ್ಟು ಸನ್ಸ್ಕ್ರೀನ್ ಎಸ್ ಪಿ ಎಫ್ 50+ ಇರೋದನ್ನ ಯೂಸ್ ಮಾಡಿ. ಅರೌಂಡ್ ನೀವು ಒಂದು 200
ಇನ್ವೆಸ್ಟ್ ಮಾಡಿದ್ರೆ ಒಂದ್ 6 ಮಂತ್ಸ್ ಎಸ್ಪೆಷಲಿ ಯೂಸ್ ಮಾಡಲೇಬಹುದು ಒಂದು ಸನ್ಸ್ಕ್ರೀನ್ ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೋಪ್ ನಿಮ್ಗೆ ಈ ಒಂದು ಹೇಳಿದ್ದು ಆನ್ಸರ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಟ್ರೈ ಮಾಡಿ ನೋಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೇಹಾನ್ ಅವ್ರು ಕೇಳಿದ್ರೆ ABC ಜ್ಯೂಸ್ ಬಗ್ಗೆ ಹೇಳಿ ಅಂಡ್ ರಕ್ತ ಚಂದನ ಸೋಪ್ ಬಗ್ಗೆ ಸ್ವಲ್ಪ ಅರಿವು ಗೊತ್ತಿದ್ರೆ ಕೊಡಿ ಅಂತ. ಸೊ ನಾನ್ ಕೇಳ್ದಂಗೆ ನನ್ನ ತಮ್ಮ ಅವ್ರಿಗೂ ತುಂಬಾ ಪಿಂಪಲ್ಸ್ ಆಕ್ನೆ ಎಲ್ಲ ಆಗಿತ್ತು. ಸೊ ಅವರು ರಕ್ತ ಚಂದನ ಸೋಪ್ ಯಾರೋ ಹೇಳಿದ್ರು ಅಂತ ಬಳಸಿದ್ರು, ಬಟ್ ಅವ್ರಿಗೆ ಕ್ಯೂರ್ ಆಗಿಲ್ಲ ಅಂತ ಕೇಳ್ಪಟ್ಟಿದೀನಿ. ಸೊ ನನ್ ಪರ್ಸನಲಿ ನಾನು ಯೂಸ್ ಮಾಡಿಲ್ಲ. ಸೊ ನಾನು ಹೇಳದ್ನಲ್ಲ, ಡರ್ಮಾಡಿಯೋದು ಒಂದು ಸೋಪ್ ಆಲೋವೆರಾ ವಿತ್ ಲೋಷನ್ ದು ಸಿಗುತ್ತೆ, ಅಥವಾ ಆಂಟ್ನಿ ಸೋಪ್ ಸಿಗುತ್ತೆ, ನೀವು ಅದನ್ನ ಡೆಫಿನೆಟ್ ಆಗಿ ಯೂಸ್ ಮಾಡಬಹುದು. ಆ ರಕ್ತ ಚಂದನ ಸೋಪ್ ಈಗ ತುಂಬಾ ಜನ ಹೇಳ್ತಾರೆ ಅಂತ ಆತರದ ತಗೊಳೋದ್ಕಿಂತ ನನ್ ಪರ್ಸನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಸೊ ಡರ್ಮಾಡಿಯೋ ಸೋಪ್ ನ ನೀವು ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ನೀವು ಸೆಟಾಫಿಲ್ ಫೇಸ್ ವಾಶ್ ಯೂಸ್ ಮಾಡ್ತಾ ಕ್ಲೆನ್ಸರ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಬಟ್ ನಿಮಗೆ ಫೋರ್ಹೆಡ್ ಅಲ್ಲಿ ಜಾಸ್ತಿ ಪಿಂಪಲ್ಸ್ ಆಗ್ತಿದೆ ಯೂಸ್ ಮಾಡಿದ್ಮೇಲೆ ಅಂತ. ಸೊ ಒಂದೊಂದು ಫೇಸ್ ವಾಶ್ ಗಳು ಅಥವಾ ಕ್ಲೆನ್ಸರ್ಸ್ ಗಳು ನನ್ನ ಸ್ಕಿನ್ ಗೆ ಅಡ್ಜಸ್ಟ್ ಆಗಲ್ಲ, ಬಿಕಾಸ್ ಸೆನ್ಸಿಟಿವ್ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಅದು ರಿಸಲ್ಟ್ ನ ಸ್ವಲ್ಪ ಒಂದು 15 ಡೇಸ್ ಯೂಸ್ ಮಾಡಿ ಅಂತ ನಾನು ಹೇಳಿದ್ದೆ. ಸೊ ಯೂಸ್ ಮಾಡಿದ್ರು ನಿಮಗೆ ಕ್ಯೂರ್ ಆಗ್ತಿಲ್ಲ ಅಂದ್ರೆ ಆ ಒಂದು ಫೇಸ್ ವಾಶ್ ನ ಅಥವಾ ಕ್ಲೆನ್ಸರ್ ನ ನೀವು ಸ್ಟಾಪ್ ಮಾಡಿ. ನಾನು ಹೇಳ್ದಂಗೆ ಒಂದು ಡರ್ಮಾಡಿಯೋ ಸೋಪ್ ಸಿಗುತ್ತೆ. ಸೊ ಅದನ್ನ ಟ್ರೈ ಮಾಡಿ ನೋಡಿ, ಮೇ ಬಿ ನಿಮ್ಗೆ ರಿಸಲ್ಟ್ ಕೊಡ್ಬೋದು ಅಂತ ನಾನು ಅನ್ಕೊಳ್ತೀನಿ. ಅಂಡ್ ಅದೇ ನನ್ನ ತಮ್ಮ ಹೇಳಿದ್ರು, ಸೊ ಆ ಒಂದು ಸೋಪ್ ನ ಯೂಸ್ ಮಾಡಿದ್ದಾರೆ, ಸೊ ಅವ್ರಿಗೆ ರಿಸಲ್ಟ್ ಕೊಟ್ಟಿಲ್ಲ ಅಂತ. ಸೊ ಹಂಗೆ ನಾನು ಆ ಒಂದು ಸೋಪ್ ನ ನಿಮ್ಗೆ ರೆಕಮೆಂಡ್ ಮಾಡ್ಬೇಕು ಅಂತ ನನಗೆ ಅನ್ಸಲ್ಲ. ಪರ್ಸನಲಿ ನಾನು ಕೇಳಿದೀನಿ ರಿವ್ಯೂನ. ಸೊ ಹಂಗಾಗಿ ಅಂಡ್ ABC ಜ್ಯೂಸ್ ಬಗ್ಗೆ ಕೇಳಿದ್ರಿ. ABC ಜ್ಯೂಸ್ ಬಂದ್ಬಿಟ್ಟು ಆಪಲ್, ಬೀಟ್ರೂಟ್ ಅಂಡ್ ಕ್ಯಾರೋಟ್ ಜ್ಯೂಸ್ ಆಕ್ಚುಲಿ. ಅಥವಾ ನೀವು ಆಪಲ್ ಬದಲಿಗೆ ಆಮ್ಲಾನು ಯೂಸ್ ಮಾಡ್ಬೋದು. ನಲ್ಲಿಕಾಯಿ, ಕಾಡ್ ನಲ್ಲಿಕಾಯಿ ಅಂತ ಹೇಳ್ತೀವಿ. ಇವಾಗ ಸಮ್ಮರ್ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಸಿಗುತ್ತೆ. ಸ್ಕೂಲ್ ಮನೆಗಳ ಹತ್ರ ನಮ್ಮ ಊರಲ್ಲೂ ಸಹ ಹಾಕಿದ್ದಾರೆ. ಸೊ ನಮ್ಮ ಮಕ್ಳ ಹತ್ರ ನಾನು ಲಾಸ್ಟ್ ಟೈಮ್ ಎಲ್ಲ ತರ್ಸ್ಕೊಂಡು ತಿಂದಿದ್ದೀನಿ. ಸೊ ಆಮ್ಲ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನಮ್ಮ ಸ್ಕಿನ್ ಹೆಲ್ತ್ ಆಗ್ಲಿ ಅಂಡ್ ಹೇರ್ ಗ್ರೋತ್ ಗೆ, ಹೇರ್ ಒಂದು ಹೆಲ್ತ್ ಗೆ. ಸೊ ನೀವು ಈ ಒಂದು ABC ಜ್ಯೂಸ್ ನ ನೀವು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಂಡ್ ಡೈಜೆಸ್ಟಿವ್ ಸಿಸ್ಟಮ್ದೇನ ನಿಮ್ ಪ್ರಾಬ್ಲಮ್ ಇದ್ರೆ ಸ್ವಲ್ಪ, ಅಂಡ್ ನೆಕ್ಸ್ಟ್ ಯಾವ್ದಾದ್ರು ಒಬ್ರು ಹೊಟ್ಟೆ ಸ್ವಲ್ಪ ನೋವು ಬರೋ ತರದ್ದು ಅಥವಾ ಸ್ವಲ್ಪ ಊದಿರೋ ತರ ಅದೆಲ್ಲ ಫೀಲ್ ಆಗ್ತಾ ಇರುತ್ತಲ್ವಾ, ಸೊ ಅಂತವ್ರಿಗೆಲ್ಲರಿಗೂ ತುಂಬಾ ಒಳ್ಳೇದು. ಸೊ ತುಂಬಾ ಮಿನರಲ್ಸ್, ನ್ಯೂಟ್ರಿಷನ್ಸ್ ತುಂಬಾ ಇರುತ್ತೆ ABC ಜ್ಯೂಸ್ ಅಲ್ಲಿ. ನೀವು ಇದನ್ನ ಅರ್ಲಿ ಮಾರ್ನಿಂಗ್ ಟೈಮ್ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಗೆ ತುಂಬಾನೇ ತುಂಬಾ ಬೆನಿಫಿಟ್ಸ್ ಇದೆ. ABC ಜ್ಯೂಸ್ ನ ನೀವು ಅರ್ಲಿ ಮಾರ್ನಿಂಗ್ ಟೈಮ್ ಎಂಪ್ಟಿ ಸ್ಟೊಮಕ್ ಗೆ ಕುಡಿತಾ ಬನ್ನಿ. ಇದ್ರ ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದು 2 ವೀಕ್ಸ್ ಟು 1 ಮಂತ್ ತಗೊಳುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಹೇಳ್ಬೇಕು ಅದ್ರ ಬಗ್ಗೆ ಅಂತಂದ್ರೆ, ಸಾರಿ, ABC ಜ್ಯೂಸ್ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಕೇಳಿದ್ದೀರಾ. ಸೊ ಹೌದು, ಆಗುತ್ತೆ. ಬಿಕಾಸ್ ನಮ್ಗೆ ಕೆಲವೊಂದು ಮಿನರಲ್ಸ್, ವಿಟಮಿನ್ಸ್ ಗಳು ಎಲ್ಲ ರಿಚ್ ಇರುವಂತದ್ದು ಬೀಟ್ರೂಟ್ ಅಲ್ಲಿ ಅಥವಾ ಕ್ಯಾರೋಟ್ ಅಲ್ಲಿ ಮೈನ್ ಥಿಂಗ್ ಆಗಿ ಗೊತ್ತಿರುತ್ತೆ. ಆಪಲ್ಸ್ ಅಲ್ಲಿ ತುಂಬಾ ಒಂದು ವಾಟರ್ ಕಂಟೆಂಟ್ ಇರುತ್ತೆ. ಸೊ ಅದು ನಮ್ಮ ಸ್ಕಿನ್ ಗೆ ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂಡ್ ಬ್ರೈಟ್ ಆಗುತ್ತೆ ಸಹ. ಸೊ ಆದಷ್ಟು ನೀವು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಅಂಡ್ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ನಾವು ತುಂಬಾ ಜನ ಯಾವ್ದೇ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅವ್ರ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಪಿಂಪಲ್ಸ್ ಏನಿರಲ್ಲ ಆ ತರದ್ದೆಲ್ಲ, ಬಿಕಾಸ್ ಅವ್ರವ್ರ ಸ್ಕಿನ್ ಟೈಪ್ ಅವ್ರಿಗಿರುತ್ತೆ ಅಂಡ್ ಅವ್ರ ಒಂದು ಹೆಲ್ತಿ ಲೈಫ್ ಸ್ಟೈಲ್ ನ ಸಹ ಮೈಂಟೈನ್ ಮಾಡ್ತಿರ್ಬೋದಲ್ವಾ. ಸೊ ನಾನು ಹೇಳೋದು ನಿಮ್ಗೆ ಜಾಸ್ತಿ ಪಿಂಪಲ್ಸ್ ಆಕ್ನೆ ಬರ್ತಾ ಇದೆ ಅಂತ ಅಂದ್ರೆ ಅದು ಒಂದು ಏಜಿಂಗ್ ಪ್ಯೂಬರ್ಟಿ ರೀಸನ್ ಇಂದನು ಹೌದು, ಅದು ಒಂದು ಟೈಮ್ ಅಲ್ಲಿ ಬರೋ ತರದಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಅದಾಗೇನೆ ಹೋಗುತ್ತೆ, ಹಂಗಂತ ನಾವು ಜಾಸ್ತಿ ಬಿಟ್ಕೊಳಕ್ಕೆ ಹೋಗ್ಬಾರ್ದು. ಸೊ ಆದಷ್ಟು ನೀವು ಹೋಮ್ ರೆಮಿಡೀಸ್ ಗಳನ್ನ ಟ್ರೈ ಮಾಡಿ. ಅಂಡ್ ನೀವು ಜಾಸ್ತಿ ಫೇಸ್ ವಾಶ್ ನ ತುಂಬಾ ಏನು ಜಾಸ್ತಿ ಓವರ್ ಆಗಿ ಫೇಸ್ ವಾಶ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಆದಷ್ಟು ಒಮ್ಮೆ ಮಿಡಿಸ್ಕೊಳ್ಳೋ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಹಾಕಿದೀನಿ. ಅಂಡ್ ಐಸ್ ಕ್ಯೂಬ್ಸ್ ಇದ್ರೆ ನೀವು ಅವಾಗ ಅವಾಗ ಐಸ್ ಕ್ಯೂಬ್ಸ್ ಮಸಾಜ್ ಮಾಡ್ಬೋದು ನಿಮ್ಮ ಪಿಂಪಲ್ಸ್ ಗೆ, ಫೋರ್ಹೆಡ್ ಗೆಲ್ಲನು. ಸೊ ಬೇಗ ಅದು ಕ್ಯೂರ್ ಆಗುತ್ತೆ. ಅಂಡ್ ನೀವು ಜಾಸ್ತಿ ಆದಷ್ಟು ನಿಮ್ದು ಡ್ರೈ ಸ್ಕಿನ್ ಅಂತ ಹೇಳಿದೀರಾ, ಡ್ರೈ ಸ್ಕಿನ್ ಹೋಗಿ ನಾನು ನೋಡ್ದಂಗೆ ಪಿಂಪಲ್ಸ್ ಆದಷ್ಟು ಕಮ್ಮಿ ಆಗೋದಿಲ್ಲ, ಬಟ್ ಕ್ಲಿಯರ್ ಇರುತ್ತೆ ಸ್ಕಿನ್. ಬಟ್ ಸಮ್ಟೈಮ್ಸ್ ಆಗುತ್ತೆ, ಬಿಕಾಸ್ ನೀವು ಒಂದು ಮಾಯಿಶ್ಚರ್ ನ ನೀವು ಮೇಂಟೈನ್ ಮಾಡದೇ ಇದ್ರೆ. ಸೊ ಆದಷ್ಟು ನೀವು ಒಂದು ಗುಡ್ ಮಾಯಿಶ್ಚರೈಸರ್ ನ ನಿಮ್ಗೆ ಯಾವ ಸ್ಕಿನ್ ಗೆ ಟೈಪ್ ಆಗುತ್ತೆ ಆ ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡಿ ರೆಗ್ಯುಲರ್ ಆಗಿ. ಅಂಡ್ ನೀವು ಚೆನ್ನಾಗಿ ನೀರು ಕುಡಿಬೇಕು. ಆದಷ್ಟು ನಿಮ್ಮ ಬಾಡಿ ಎಷ್ಟು ಹೈಡ್ರೇಟ್ ಆಗಿರುತ್ತೆ, ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರಾ, ಅಷ್ಟು ನಿಮ್ಮ ಒಂದು ಸ್ಕಿನ್ ಅಲ್ಲಿ ಗ್ಲೋ ಬರೋದಾಗ್ಲಿ ಅಥವಾ ಪಿಂಪಲ್ಸ್ ಕಮ್ಮಿ ಆದಾಗ್ಲಿ ಆಗುತ್ತೆ. ಸೊ ಆದಷ್ಟು ನೀವು ಮಾರ್ನಿಂಗ್ ಟೈಮು ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಿನ ನೀರಿಗೆ ಬೇಕಾದ್ರೆ ಸ್ವಲ್ಪ ಹನಿ ಮತ್ತೆ ಸ್ವಲ್ಪ ಲೆಮನ್ ಜ್ಯೂಸ್ ನ ಹಾಕೊಂಡು ಕುಡಿತಾ ಬನ್ನಿ. ಹೋಪ್ ನಿಮ್ಗೆ ನಿಜವಾಗ್ಲೂ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಗೆ ಜಾಸ್ತಿ ಪಿಂಪಲ್ಸ್ ತರ ಆಗ್ತಾ ಇದೆ, ತುಳಸಿ ಲೀವ್ಸ್ ಅಥವಾ ಮಿಂಟ್ ಲೀವ್ಸ್ ಗಳನ್ನ
ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ರು ಅದ್ರ ಜ್ಯೂಸ್ನ. ಸೊ ನೀವು ಜೇನುತುಪ್ಪಕ್ಕೆ ಹಾಕೊಂಡು ಬೇಕಾದ್ರೆ ಅವಾಗ ಅವಾಗ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ಖಂಡಿಸ್ಬಿಟ್ಟು ನಿಮ್ಗೆ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಒಬ್ರು ಅಪ್ಪರ್ ಲಿಪ್ಸ್ಗೆ ಶ್ರಾವ್ಯ ಅನ್ನೋರು ಯಾರು ಕೇಳಿದ್ರು, ಅಪ್ಪರ್ ಲಿಪ್ಸ್ ಗಳನ್ನ ಯಾವ ರೀತಿ ನಾವು ರಿಮೂವ್ ಮಾಡ್ಕೊಳ್ಳೋದು ಮನೇಲಿ ಅಂತ. ಸೊ ನೀವು ಇದಕ್ಕೆ ಮೇನ್ ಆಗಿ 1 ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ತಗೊಳ್ಳಿ, ಪ್ಲಸ್ ಮಿಲ್ಕ್ ತಗೊಳ್ಳಿ. ಆ ಒಂದು ಎರಡು ಇಂಗ್ರೀಡಿಯೆಂಟ್ಸ್ ಗಳನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಪೇಸ್ಟ್ ಬರುತ್ತೆ, ಸ್ವಲ್ಪ ಥಿಕ್ ಆಗಿನೆ ಮಾಡ್ಕೊಳ್ಳಿ. ಆ ಒಂದು ಪೇಸ್ಟ್ನ ನೀವು ಅಪ್ಪರ್ ಲಿಪ್ಸ್ಗೆ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ನೀವು 15-20 ಮಿನಿಟ್ಸ್ ಬಿಟ್ಟು ಸ್ಕ್ರಬ್ ಮಾಡ್ಕೊಳ್ಳೋ ತರ, ಅಥವಾ ಏರ್ ಏನ್ ಗ್ರೋತ್ ಆಗುತ್ತೆ ಅದು ಆಪೋಸಿಟ್ ಸೈಡ್ ಅಲ್ಲಿ ಸ್ಕ್ರಬ್ ಮಾಡ್ಕೊಳ್ತಾ ಬರ್ತೀನಿ ತೆಗಿತಾ. ಸೊ ಈ ಒಂದು ರೆಮಿಡಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತಗೊಳ್ಳಿ, ಅಥವಾ ವೀಟ್ ಫ್ಲೋರ್ ಆದ್ರೂ ತಗೊಳ್ಬಹುದು ಗೋಧಿ ಹಿಟ್ಟನ್ನ. ಪ್ಲಸ್ ಅದಕ್ಕೆ ಜೇನುತುಪ್ಪ ಹಾಕೊಳ್ಳಿ, ಬೇಕಾದ್ರೆ ನೀವು ಇದಕ್ಕೂ ಸಹ ಟರ್ಮರಿಕ್ ನ ಆಡ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಪೇಸ್ಟ್ ನ ನೀವು ಒಂದು 1/2 ಅವರ್ ಆದ್ರೂ ಬಿಡ್ಬೇಕು. ಸೊ 1/2 ಅವರ್ ಬಿಟ್ಟು ನೆಕ್ಸ್ಟ್ ನೀವು ಆ ಒಂದು ಫೇಸ್ ಪ್ಯಾಕ್ ಏನಿರುತ್ತೆ ಆ ಒಂದು ಫೇಸ್ ಪ್ಯಾಕ್ ನ ನೀವು ರಿಮೂವ್ ಮಾಡ್ಕೊಳ್ತಾ ಬರೋದ್ರಿಂದ ಸ್ಕ್ರಬ್ ಮಾಡ್ಕೊಂಡು ಅಪ್ಪರ್ ಲಿಪ್ಸ್ ಗಳನ್ನ ನಾವು ತಗೊಳ್ಬಹುದು. ಎಗ್ ವೈಟ್ ತಗೊಳ್ಳಿ, ಪ್ಲಸ್ ಅದಕ್ಕೆ ಆಸ್ ಯೂಶುವಲ್ ಹನಿ ಅಥವಾ ಟರ್ಮರಿಕ್ ಅಥವಾ ಆಲೋವೆರಾ ಜೆಲ್ ನ ಹಾಕೊಂಡು ನೀವು ಒಂದು ಪೇಸ್ಟ್ ನ ಮಿಕ್ಸ್ ಮಾಡ್ಕೊಂಡು ಆ ಒಂದು ಪೇಸ್ಟ್ ನ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ನೀವು ಒಂದು 1/2 ಅವರ್ ಬಿಟ್ಟು ಆ ಒಂದು ಸ್ಕ್ರಬ್ ಮಾಡ್ಕೊಳ್ತಾ ಬಂದು ಅದನ್ನ ಏನು ಅದ್ ಸ್ವಲ್ಪ ಎಗ್ ವೈಟ್ ಹಾಕಿರ್ತೀವಲ್ಲ, ಸೊ ಅದು ಒಂದು ಪಿಲ್ ಆಫ್ ಮಾಸ್ಕ್ ತರ ಬರುತ್ತೆ. ಸೊ ನೀವು ಆ ಒಂದು ಮಾಸ್ಕ್ ನ ತೆಗಿತಾ ಬರೋದ್ರಿಂದ ನಿಮ್ಗೆ ಅಪ್ಪರ್ ಲಿಪ್ಸ್ ಅಲ್ಲಿ ಇರುವಂತ ಹೇರ್ ರಿಮೂವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಯಾವುದೇ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಆಗ್ಲಿ, ಸೊ ನಮ್ ಮೊದಲನೇದಾಗಿ ನಮ್ಮ ಸ್ಕಿನ್ ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೇಬೇಕು. ಎಸ್ಪೆಷಲಿ ಇವಾಗ ಸಮ್ಮರ್ ತುಂಬಾ ಅಂದ್ರೆ ಡ್ರೈ ಆಗುತ್ತೆ ಸ್ಕಿನ್. ಸೊ ಆದಷ್ಟು ಚೆನ್ನಾಗಿ ನೀರ್ ಕುಡೀರಿ ಎಲ್ರು, ಅಂಡ್ ಅವಾಗ ಅವಾಗ ರಿಚ್ ಇರುವಂತ ವಿಟಮಿನ್ಸ್ ಇರುವಂತ ಫ್ರೂಟ್ಸ್ ಗಳನ್ನ ತಿನ್ನಿ, ಸೀಸನಲ್ ಫ್ರೂಟ್ಸ್ ಎಲ್ಲದನ್ನು ತಿನ್ನಿ, ಸ್ವಲ್ಪ ನಿಮ್ಮ ಬಾಡಿ ಹೆಲ್ತ್ ನ ನೋಡ್ಕೊಳ್ಳಿ ಚೆನ್ನಾಗಿ. ಅಂಡ್ ನೆಕ್ಸ್ಟ್ ನಿಮ್ಮ ಏರ್ ಸ್ಕಾಲ್ಪ್ ನ ನೀವು ನೀಟಾಗಿ ಇಟ್ಕೊಳ್ಳಬೇಕು. ನಿಮ್ಮ ಏರ್ ಅಲ್ಲಿ ಏನಾದ್ರೂ ಸ್ಕಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ತರದೆಲ್ಲ ಆದ್ರೆ ನಿಮ್ಮ ಫೋರ್ಹೆಡ್ ಮೇಲೆ ತುಂಬಾ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ವೀಕ್ಲಿ 2 ಟೈಮ್ಸ್ ಆದ್ರೂ ನೀವು ಹೇರ್ ವಾಶ್ ಮಾಡಿ, ಅಂಡ್ 3 ಟೈಮ್ಸ್ ಆದ್ರೂ ನಿಮ್ಮ ಏರ್ ಆಯಿಲ್ ನ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಒಂದು ಹೇರ್ ನ ಫುಲ್ ಜಾಸ್ತಿ ಗಾಳಿಲಿ ಡ್ರೈ ಮಾಡ್ಕೊಂಡು ಬಿಟ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ತುಂಬಾ ಡ್ಯಾಮೇಜ್ ಆಗ್ಬಿಡುತ್ತೆ ಈ ಸೀಸನ್ ಅಲ್ಲಿ ನಿಮ್ಮ ಹೇರ್ ಅಂತ ಹೇಳ್ತೀನಿ. ಅಂಡ್ ನಂದು ಒಂದು ಶಾರ್ಟ್ ಹೇರ್ ದು ಸ್ಟೆಪ್ ಕಟ್ ಮಾಡ್ಸಕ ಫೋಟೋ ಕೇಳಿದ್ರೆ ನೇಹ, ನಾನು ಆದಷ್ಟು ಈ ಬ್ಲಾಗ್ ಅಲ್ಲಿ ಆಡ್ ಮಾಡ್ತೀನಿ, ಒಂದು ಪಿಕ್ ಸಿಕ್ಕಿದೆ. ಅಂಡ್ ಇವಾಗ ನನ್ನ ಹೇರ್ ನೋಡಿ ಚೆನ್ನಾಗಿ ಲೆಂತ್ ಆಗಿ ಇಷ್ಟಿದೆ, ಹೋಪ್ ನಿಮ್ಗೆ ಗೊತ್ತಾಗುತ್ತೆ ಆ ಫೋಟೋ ನೋಡಿದ್ರೆ ಎಷ್ಟು ಶಾರ್ಟ್ ಇತ್ತು ಅಂತ. ಅಂಡ್ ತುಂಬಾ ದಿವಸದಿಂದ ಹಾಕ್ಬೇಕು ಫೋಟೋನ ಅನ್ಕೊಳ್ತಿದ್ದೆ, ಬಟ್ ಆಗಿರ್ಲಿಲ್ಲ, ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ. ಅಂಡ್ ಈ ಒಂದು ವ್ಲಾಗ್ ಅಲ್ಲಿ ನಾನು ಹಾಕ್ತೀನಿ ನೋಡಿ, ಇಷ್ಟು ಶಾರ್ಟ್ ಇತ್ತು, ಇವಾಗ ತುಂಬಾ ಲೆಂತ್ ಇದೆ, ಹೋಪ್ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೀನಿ. ಅಂಡ್ ನೀವು ಪಪ್ಪುಗೆ ಯಾವ್ದು ಆಯಿಲ್ ಮತ್ತೆ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತೀರಾ ಅಂತ ಕೇಳಿದಿರಾ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹಿಮಾಲಯ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೆ. ಒಂದು 750 ರುಪೀಸ್ ಏನೋ ಒಂದು ಬಾಕ್ಸ್ ಅಲ್ಲಿ ಬರುತ್ತಲ್ವಾ, ಫುಲ್ ಆಯಿಲ್ ಮಸಾಜ್ ಆಯಿಲ್ ಪೌಡರ್ ಕ್ರೀಮ್ ಮತ್ತೆ ವೈಪ್ಸ್ ಅಥವಾ ಡೈಪರ್ ಐಸ್ ಕ್ರೀಮ್ ಎಲ್ಲ. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ನಾನು ಅದು ಖಾಲಿ ಆದ್ಮೇಲೆ ಫಿಗರೋ ಬೇಬಿ ಅವ್ರದ್ದು ನಾನು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಫಿಗರೋ ಬೇಬಿ ಅವ್ರದ್ದನ್ನೇ ಬಾಡಿ ಲೋಷನ್ ಅಂಡ್ ನೆಕ್ಸ್ಟ್ ಮಸಾಜ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಪ್ಲಸ್ ನಾನು ಇತ್ತೀಚೆಗೆ ಸ್ವಲ್ಪ ಹಂಗೆ ಬಯೋ ಆರ್ಗ್ಯಾನಿಕ್ ಅವ್ರದ್ದು ಆಲ್ಮಂಡ್ ಆಯಿಲ್ ನ ಜಸ್ಟ್ ಫೇಸಿ ಮಾತ್ರ ಅಪ್ಲೈ ಮಾಡಿಸಿದ್ದೀನಿ. ಸೊ ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅಂಡ್ ನಿಮ್ಮ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗ್ಬೇಕು ಅಂತ ಇರೋರು ನೀವು ಡೈಲಿ ನೈಟ್ ಆಲ್ಮಂಡ್ ಆಯಿಲ್ ನ ಅಪ್ಲೈ ಮಾಡ್ಕೊಂತ ಬರ್ಬೋದು, ಅದು ತುಂಬಾನೇ ತುಂಬಾ ಬೆನಿಫಿಟ್ ಕೊಡುತ್ತೆ. ಅಥವಾ ನೀವು ನೈಟ್ ಸ್ವಲ್ಪ ಆಲ್ಮಂಡ್ ಗಳನ್ನ ನೆನೆ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ನೀವು ಅದನ್ನ ತಗೊಂಡು ನೀಟಾಗಿ ತೆಗೆದುಕೊಂಡು ಆ ಒಂದು ಪೇಸ್ಟ್ ಏನ್ ಬರುತ್ತೆ ಅದನ್ನ ಅಪ್ಲೈ ಮಾಡ್ಕೊಳ್ಬಾರ್ದ್ರಿಂದ ನಿಮ್ಮ ಸ್ಕಿನ್ ಆದಷ್ಟು ಬ್ರೈಟ್ ಆಗೋದಕ್ಕೆ ಡಾರ್ಕ್ ಸ್ಪಾಟ್ಸ್ ರಿಮೂವ್ ಆಗೋದೆಲ್ಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ. ಅಂಡ್ ನೀವು ಪೊಟ್ಯಾಟೋ ಜ್ಯೂಸ್ ನಾನು ಸಹ ಯೂಸ್ ಮಾಡ್ಬೋದು, ಅಥವಾ ನೀವು ಒಂದು ಕ್ರೀಮ್ ರೀತಿ ಒಂದು ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿ ರೆಡಿ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಕುಕುಂಬರ್ ತಗೊಳ್ಳಿ, ಸ್ಕ್ವೀಸ್ ಮಾಡ್ಕೊಳ್ಳಿ, ಅದನ್ನ ತುರ್ಕೊಳ್ತೀವಲ್ವಾ ನಮಗೆ ಗೊತ್ತಿರುತ್ತೆ. ಸೊ ತುರ್ಕೊಂಡ್ಬಿಟ್ಟು ಕುಕುಂಬರ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಒಂದೆರಡು ವಿಟಮಿನ್ ಇ ಕ್ಯಾಪ್ಸುಲ್ ಆ್ಯಡ್ ಮಾಡ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಂಡು ಒಂದು ಕ್ರೀಮ್ ರೀತಿ ರೆಡಿ ಮಾಡ್ಕೊಳ್ಳಿ. ಇದನ್ನ ಅಪ್ ಟು 1 ವೀಕ್ ನಾವು ಯೂಸ್ ಮಾಡ್ಬೋದು ಹಂಗೆ ಸ್ಟೋರ್ ಮಾಡ್ಕೊಂಡು. ಸೊ ಆ ಒಂದು ಕ್ರೀಮ್ ನ ನೀವು ಯೂಸ್ ಮಾಡ್ಕೊಂಬಾರದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಒಂದು ಗ್ಲೋ ಕೊಡುತ್ತೆ ಅಂಡ್ ತುಂಬಾ ಬ್ರೈಟ್ ಆಗುತ್ತೆ ಸ್ಕಿನ್ ಅಂತ ನಾನು ಹೇಳ್ತೀನಿ. ಹೋಪ್ ಎಲ್ಲರಿಗೂ ಈ ಒಂದು ನಿಮ್ಮ ಕ್ವಶನ್ಸ್ ಕ್ಯಾನ್ಸರ್ ಗಳು ಯೂಸ್ ಆಯ್ತು ನಾನು ತಿಳಿಸ್ಕೊಟ್ಟಿದ್ದು ಅಂತ ಭಾವಿಸ್ತೀನಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಹೊಸ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಡ್ ಇನ್ನೇನ್ ಹೇಳ್ಬೇಕು, ನೆಕ್ಸ್ಟ್ ಬಂದ್ಬಿಟ್ಟು ಯಾರಿಗಾದ್ರೂ ಇನ್ನೂ ಏನಾದ್ರೂ ಸಜೆಷನ್ಸ್ ಬೇಕು ಅಂದ್ರೆ ನಂಗೆ ಕಮೆಂಟ್ ಮಾಡಿ ಕೇಳಿ. ಅಂಡ್ ನಾನು ಹೇಳುವಂತ ರೆಮಿಡೀಸ್ ಗಳನ್ನ ಟ್ರೈ ಮಾಡಿದವರು ರಿಸಲ್ಟ್ ಯಾವ ರೀತಿ ಬಂತು ಅಂತಾನು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಬಿಕಾಸ್ ನಿಮ್ಗೆ
ಯೂಸ್ ಆದ್ರೆ ನನ್ಗೂನು ಖುಷಿನೇ ಕೇಳಿದ್ರೆ. ಸೊ ಹಂಗಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಟೇಕ್ ಕೇರ್ ಬಾಬಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.